ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇವೆ ಈ ಕುರಿತು ಮಾತನಾಡಲಿಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಅಶೋಕ್ ಚಂದ್ರಗಿ ಸರ್ ಇದ್ದಾರೆ ಬನ್ನಿ ಮಾತನಾಡಿಸೋಣ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇವೆ ಈಗ ಯಡಿಯೂರಪ್ಪನವರು ಹಿಡಿದು ಕಷ್ಟಪಟ್ಟು ಹಿಡಿದ ಗಾದಿ ಅವರಿಗೆ ಮುಳುವಾಯ್ತಾ ಎಂಬ ಚರ್ಚೆಗಳು ನಡೀತಾ ಇವೆ ಏನಿದೆ ಮೂರು ನಾಲ್ಕು ತಿಂಗಳ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಗಾದಿಯನ್ನು ಹಿಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದರು ಅವ್ರ ಜೊತೆ ಅವ್ರ ಮೇಲೆ ಒಂದು ಆರೋಪ ಇದ್ದೇ ಇತ್ತು ಕಳೆದ ಸೆಪ್ಟೆಂಬರ್ದಲ್ಲಿ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದಂಥ ಈ ಬಂಡಾಯ ಕಾಂಗ್ರೆಸ್ ಬಂಡಾಯ ಇರ್ಬೋದು ಜೆ ಡಿ ಎಸ್ ಬಂಡಾಯ ಇರ್ಬೋದು ಆ ಸರ್ಕಾರ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡುವುದರ ಹಿಂದಿನ ಶಕ್ತಿ ಯಡಿಯೂರಪ್ಪನವರಿದ್ದಾರೆ ಇದ್ದಾರೆ ಬಿ ಜೆ ಪಿ ಇದ್ದಾರೆ ಅಂತ ಆರೋಪ ಬಂತು ಆಮೇಲೆ ಯಡಿಯೂರಪ್ಪನವರು ಅದನ್ನು ಎಷ್ಟೇ ನಿರಾಕರಣೆ ಮಾಡಿದರೂ ಸಹಿತ ಅದು ಕ್ರಮೇಣ ಎಕ್ಸ್ಪೋಸ್ ಎಕ್ಸ್ಪೋಸ್ ಹಾಕೋತಾ ಬಂದು ಕೊನೆಗೆ ಸರ್ಕಾರ ಪತನ ಆಗಿದ್ದು ನಿಮ್ಗೆ ಗೊತ್ತಿದೆ ಸರ್ಕಾರ ಪತನ ಮುಂದೆ ಮುಖ್ಯಮಂತ್ರಿ ಒಂದೇ ಒಂದು ಗುರಿ ಏನಿತ್ತಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಲ್ಲಿ ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ನಲ್ಲಿ ಭಿನ್ನಮತ ಸ್ಫೋಟ ಆದಂಗೆ ಆದಂಗೆ ಅದು ಇದರ ಹಿಂದೆ ಬಿ ಜೆ ಪಿ ಹೈಕಮಾಂಡ್ ಇದೆ ಅಂತ ಮೊದಲು ಬಂತು ಬಿ ಜೆ ಪಿ ಹೈಕಮಾಂಡು ಲೆವೆಲ್ನೊಳಗೆ ಅನರ್ಹ ಶಾಸಕರು ಮಾತುಕತೆ ಮಾಡಿದರು ಆಮೇಲೆ ಅವರು ಜುಲೈದೊಳಗೆ ಆ ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟಿದ್ದು ಹಿಂದಿನ ಸ್ಪೀಕರು ಅದನ್ನು ಬೇಗ ಅದನ್ನು ಎಕ್ಸೆಪ್ಟ್ ಮಾಡಲಿಲ್ಲ ಇವೆಲ್ಲ ಬೆಳವಣಿಗೆ ಆದ ನಂತರ ಕೊನೆಗೂ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತ್ರು ಅದು ಬಹುಶಃ ಮೂವತ್ತು ನಲವತ್ತು ವರ್ಷ ಐವತ್ತು ವರ್ಷದ ಬರಲಾರಂಥ ಫ್ಲಡ್ ಬಂತು ಅದು ಅವ್ರಿಗೆ ಮತ್ತೊಂದು ಮೈನಸ್ ಪಾಯಿಂಟ್ ಆಯಿತು ಮೈನಸ್ ಪಾಯಿಂಟ್ ಆದಮೇಲೆ ಅವರು ಅದನ್ನು ಫ್ಲಡ್ ಬಂದಾಗ ಸಾವಿರಾರು ಕೋಟಿ ರೂಪಾಯಿ ಹಾನಿಯಾದಾಗ ಕೇಂದ್ರ ಸರ್ಕಾರ ಮುಂದೆ ಬಂದು ಅವ್ರಿಗೆ ಗೆಲ್ಲ ಅವರಿಗೆ ಬೆಂಬಲವಾಗಿ ನಿಂತು ಅವರಿಗೆ ಧೈರ್ಯ ತುಂಬಿ ಕೆಲಸ ಮಾಡಬೇಕಾಗಿತ್ತು ಅಂಥೇಳಿ ಜನಾಭಿಪ್ರಾಯ ಇತ್ತು ಆದರೆ ಇಲ್ಲಿವರೆಗೆ ನೋಡಿದರೆ ಅವರು ಜುಲೈ ಆಗಸ್ಟ್ದೊಳಗೆ ದಿಲ್ಲಿಗೆ ಹೋದ್ರೆ ಅವರು ಸರಿಯಾಗಿ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟು ಸಿಗಲಿಲ್ಲ ಅಮಿತ್ ಶಾನು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅವರಿಗೆ ಅಂದ್ರೆ ಅವ್ರನ್ನ ನಿಜವಾಗಿಯೂ ಹೈಕಮಾಂಡ್ ನಿಮಗೆ ಬೆಂಬಲ ಮಾಡ್ತಿದ್ರೆ ಅವ್ರು ಇಷ್ಟೊತ್ತಿಗೆ ಅವ್ರು ಕೈ ಹಿಡ್ತಿದ್ರು ಯಡಿಯೂರಪ್ಪನವರು ಬ್ಯಾಸತ್ ಬ್ಯಾಸತ್ ಬೆಂಗಳೂರ ಬಂದು ಕೂತರು ಬೆಳಗಾವಿಗೆ ಮೂರು ಸಲ ಬಂದು ಹೋದರು ಫ್ಲಡ್ ನೋಡಲಿಕ್ಕೆ ಡ್ಯಾಮೇಜ್ ಎಷ್ಟಾಗೈತಿ ಅಸೆಸ್ಮೆಂಟ್ ಮಾಡೋಕ್ಕೆ ಅವಾಗ ಈಗೇನಾಗಿಬಿಟ್ಟದಂದ್ರೆ ಯಡಿಯೂರಪ್ಪನವರು ಕೊನೆಗೆ ದಾವಣಗೆರೆಯಲ್ಲಿ ಮಾತಾಡ್ರಿ ಮೊನ್ನೆ ದಸರಾ ದಿವಸ ಏನು ಮಾತಾಡಿದ್ರು ಸೊ ಅವತ್ತು ಮೈಸೂರು ದಸರಾ ಉದ್ಘಾಟನೆ ಮಾಡೋದ್ರೆ ರಾತ್ರಿ ದಾವಣಗೆರೆಗೆ ಬಂದರು ನಾನಿವತ್ತು ತಂತಿಯ ಮೇಲೆ ನಡೀತಾ ಇದ್ದೇನೆ ಅಂತ ಅಂದರು ಆ ಪರಿಸ್ಥಿತಿ ನಿರ್ಮಾಣ ಬೇಕಾದ್ರೆ ಏನಾಗಿದೆ ಅಂದರೆ ಒಂದು ರೀತಿ ಧರ್ಮ ಸಂಕಟ ಬಿಟ್ಟತ್ತೆ ಅದನ್ನು ಹೊಟ್ಟೆ ಅಂದ ಹೇಳೋಕ್ಕೂ ಆಗೋಲ್ಲದು ಅದನ್ನು ನುಂಗ್ಕೊಳಕು ಆಗೋಲ್ಲ ಅದು ಬಿಸಿ ತಪ್ಪಾಗೈತೆ ಹೈಕಮಾಂಡ್ ಇವ್ರದ್ದು ಮಾತಾಡ್ರೆ ರಾಂಗ್ ಮೆಸೇಜ್ ಹೋಗತಿ ಆಮೇಲೆ ಮಾತಾಡದೆ ಇದ್ರೆ ಅದನ್ನು ಸಹಿಸಿಕೊಂಡು ಹೋಗೈತೆ ಅದಕ್ಕೆ ಈ ಪರಿಸ್ಥಿತಿ ಒಳಗೆ ಯಡಿಯೂರಪ್ಪನವರು ಇದ್ದಾರೆ ಸರಿ ಈಗಿನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಂತ ಸತತ ಪ್ರಯತ್ನ ಪಟ್ಟು ಇಷ್ಟೆಲ್ಲ ಶ್ರಮಪಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಈಗ ಅವರೇ ನಾನು ತಂತಿಯ ಮೇಲೆ ನಡೀತಾ ಇದ್ದೀನಿ ಅನ್ನೋ ಹೇಳಿಕೆ ಕೂಡ ನೀಡ್ತಾ ಇದ್ದಾರೆ ಏನಿದೆ ಏನು ಹೇಳ್ತಾರೆ ಗುರುತು ಅವ್ರ ಪರಿಸ್ಥಿತಿ ಈಗ ಒನ್ನೇದ್ದು ಅವ್ರು ಫೇಸ್ ಮಾಡಬೇಕು ಫೇಸ್ ಮಾಡಿ ಮಾಡಬೇಕಾದ ಒಂದು ಸಂಗತಿ ಅಂದ್ರೆ ನೆರೆಹಾವಳಿ ನೆರೆ ಹಾವಳಿ ಪರಿಸ್ಥಿತಿ ಅವರು ಫೇಸ್ ಮಾಡಬೇಕಾಗಿತ್ತು ರಾಜಕೀಯವಾಗಿ ಅವರು ಚುನಾವಣೆ ಡಿಸೆಂಬರ್ ಏನದಲ್ಲ ಅಲ್ಲಿವರೆಗೂ ಅವರು ಸೇಫ್ ಅದಾರ ಚುನಾವಣೆ ಒಳಗೆ ಹದಿನೈದು ಹದಿನೇಳರ ಪೈಕಿ ಹದಿನೈದು ಸೀಟ್ನೊಳಗೆ ಇನ್ನೂ ಶಾಸಕರ ಕ್ಷೇತ್ರದೊಳಗೆ ಚುನಾವಣೆ ನಡೀತೈತಿ ಆ ರಿಸಲ್ಟ್ ಬಂದ ಮೇಲೆ ಅವ್ರ ರಾಜಕೀಯ ಭವಿಷ್ಯ ಐತಿ ಅವರ ಕುರ್ಚಿಯ ಸ್ಥಿರತೆ ಅಸ್ಥಿರತೆ ಪ್ರಶ್ನೆ ಐತಿ ಅದಕ್ಕಿಂತ ಮೊದಲು ಅವರು ಫೇಸ್ ಮಾಡಬೇಕಾಗಿದ್ದೇನು ನೆರೆ ಹಾವಳಿಗೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಾನಿ ಆಗೈತೆ ಅಂತೇಳಿ ಕೇಂದ್ರಕ್ಕೆ ಅವರು ವರದಿ ಕೊಟ್ಟಿದ್ದಾರೆ ನಲವತ್ತು ಸಾವಿರ ಕೋಟಿ ಒಳಗೆ ಕರೆಕ್ಟ್ ಡ್ಯಾಮೇಜ್ ಎಷ್ಟಾಗಿತ್ತು ತೊಂಬ್ರಿ ಅಂದರು ಮೂರು ಸಾವಿರದ ಎಂಟುನೂರು ಕೋಟಿ ಡ್ಯಾಮೇಜ್ ಕೊಟ್ಟರು ಮೂರು ಸಾವಿರದ ಎಂಟುನೂರು ಕೋಟಿ ಒಳಗೆ ಅಟ್ಲೀಸ್ಟ್ ಒನ್ ಫೋರ್ತ್ ಅಮೌಂಟ್ ನಮಗೆ ಇಂಟೀರಿಯಮ್ ರಿಲೀಫ್ ಕೊಡಿ ಅಂತೇಳಿ ಕೇಂದ್ರಕ್ಕೆ ಕೇಳಿದರು ಇಂಟೀರಿಯಮ್ ಅಂದ್ರೆ ಒನ್ ಫೋರ್ತ್ ಅಮೌಂಟ್ ಮೂವತ್ತೆಂಟು ಸಾವಿರದ ಒಂದು ಹತ್ತು ಸಾವಿರ ಸುಮಾರು ಒಂಬತ್ತು ಸಾವಿರ ಹತ್ತು ಸಾವಿರ ಕೋಟಿ ಕೇಳಿದರು ಹತ್ತು ಸಾವಿರ ಕೋಟಿ ಕೊಟ್ಟಿದ್ರೆ ಅವ್ರು ಕೊಟ್ಟಿದ್ದು ಕೇವಲ ಹನ್ನೆರಡು ನೂರು ಕೋಟಿ ಅದಕ್ಕೂ ಮುಖ್ಯವಾಗಿ ಅಂದರೆ ಬಿಹಾರದಾಗ ಫ್ಲಡ್ ಆಗೈತಿ ಬಿಹಾರದ ಫ್ಲಡ್ ಆದರೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಮುಖ್ಯಮಂತ್ರಿಗೆ ಒಂದು ಟ್ವೀಟ್ ಮಾಡಿ ನಿಮ್ಮ ಜೊತೆ ಅಂತ ಹೇಳಿ ಮೋದಿ ಅವರು ಯಡಿಯೂರಪ್ಪ ತಮ್ಮ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕ ಇದ್ರೂ ಸಹಿತ ಒಂದು ಟ್ವೀಟ್ ಸಹಿತ ಯಡಿಯೂರಪ್ಪನವ್ರು ಮಾಡಲಿಲ್ಲ ನಮ್ಮ ಸಂಸದರು ರೈಲ್ವೆ ಸಚಿವರು ಅವರು ಟ್ವೀಟ್ ಮಾಡಲಿಕ್ಕೆ ಅವ್ರು ಟೈಮ್ ಇದ್ದಿಲ್ಲ ಅಮೆರಿಕದಾಗ ಅದರಂತ ನಮ್ಮ ಸುರೇಶ್ ಅಂಗಡಿ ಹೇಳಿದರು ದುರಂತ ಇದು ನಮ್ಮ ಜಿಲ್ಲೆ ದುರಂತ ಇದೆ ಸುರೇಶ್ ಅಂಗಡಿ ಅವರು ಟ್ವೀಟ್ ಮಾಡ್ಲಿಕ್ಕೆ ಏನು ಅಮೆರಿಕ ಏನು ಲಂಡನ್ ಏನು ಒಂದು ನಿಮ್ಮ ಸಪೋರ್ಟ್ ಇದೆಯಪ್ಪ ಧೈರ್ಯ ತುಂಬಕ್ಕೆ ಏನಾಗ್ತೈತಿ ಅಂದರೆ ಮೋದಿ ಅವರು ಹಣ ಬಿಡುಗಡೆ ಒಳಗೂ ಹಿನ್ನಡೆ ಆಯಿತು ನಮಗೆ ಮಾನಸಿಕವಾಗಿ ಧೈರ್ಯ ತುಂಬುದ್ರಾಗೂ ಹಿನ್ನಡೆ ಆಯಿತು ಮತ್ತು ಯಡಿಯೂರಪ್ಪನವ್ರು ಯಾವ ರೀತಿಯಿಂದ ನೀವು ಅಧಿಕಾರ ಮುಂದುವರಿತೀರಿ ಇನ್ನ ನೋಡಿರಿ ವಿಜಾಪುರದ ಶಾಸಕರಾದಂಥ ಬಿ ಜೆ ಪಿಯ ನಾಯಕರಾದಂಥ ಯತ್ನಾಳ್ ಬಸನಗೌಡರು ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಅವ್ರು ಕರೆ ಹೋದರೆ ಕೇಂದ್ರದವ್ರದ್ದು ಮಾತಾಡಿದವರು ಯತ್ನಾಳ್ ಬಸನಗೌಡರು ಯಾವ ಬಸನಗೌಡರು ಪಕ್ಷದಿಂದ ಬಿಟ್ಟು ಹೋದಾಗ ಅವ್ರನ್ನ ಒಳಗೆ ಕರ್ಕೊಂಡು ಬಂದವರು ಯಡಿಯೂರಪ್ಪನವ್ರು ಅವರು ಅಂದ್ರೆ ಒಂದು ಹಿಂಗೆ ರಾಜಕೀಯ ಹಿಂಗೆ ಚರ್ಚೆ ಆಗತ್ತೆ ಅವರು ಬಹಿರಂಗವಾಗಿ ಬಂಡಾಯವಾಗಿ ರಾಜ ಬಿ ಜೆ ಪಿ ವಿರುದ್ದು ಒಪ್ಪಿಗೆ ಯಡಿಯೂರಪ್ಪನವರ ಅವ್ರು ಮಾತಾಡ್ತಾ ಇಲ್ಲ ಇದು ಅತ್ಯಂತ ಸ್ಪಷ್ಟ ಐತೆ ಆ ಅವರು ಮಾತಾಡಿದಾಗ ಯಡಿಯೂರಪ್ಪ ಮೌನ ಅಂದ್ರೆ ಯಡಿಯೂರಪ್ಪ ಬಸನಗೌಡ ಪಾಟೀಲರ ಧ್ವನಿಯಲ್ಲಿ ತಮ್ಮ ಅಭಿಪ್ರಾಯ ಒಂದು ಭಿನ್ನಾಪ್ರಾಯವನ್ನು ಹೊರಹಾಕತಾರ ಅತೃಪ್ತಿ ಅಸಮಾಧಾನ ಹೊರ ಹೊರ ಅನ್ನೋ ಅಭಿಪ್ರಾಯ ಇವತ್ತು ರಾಜಕೀಯ ವಲಯದಲ್ಲಿದೆ ಯಡಿಯೂರಪ್ಪ ಏನೂ ಮಾತಾಡೋಕ್ಕೆ ಇಲ್ಲ ಯಡಿಯೂರಪ್ಪನವ್ರ ವಯಸ್ಸಿಗೆ ಎಷ್ಟು ಎಪ್ಪತ್ತಾರು ಎಪ್ಪತ್ತಾರು ಈ ವಯಸ್ಸಿನಲ್ಲಿ ಅವರಿಗೆ ಮೊದಲನಾಗ ಆ ರೀತಿ ಅಥವಾ ನಿಶ್ಯಂತಗಳ ಒಂದು ಮಾನಸಿಕ ಸ್ಥಿಮ ಸ್ಥಿತಿ ಅತ್ತೂ ನನಗೆ ಹೇಳಕ್ಕೆ ಹೋದ್ರೆ ಮೊನ್ನೆ ಅವ್ರಿಗೆ ಏರ್ಪೋರ್ಟ್ನ ಬೆಟ್ಟಿಗೆ ನೋಡಿದ್ದೇನೆ ಆ ವಯಸ್ಸಿರ್ಬೋದು ಅವ್ರ ಮಾನಸಿಕ ಸ್ಥಿತಿ ಇರ್ಬೋದು ಅಥವಾ ಅವ್ರ ಹತಾಶಿನೂ ಇರ್ಬೋದು ಅವ್ರ ಮುಖದಲ್ಲಿ ಒಂದು ನಗಿ ಸಹಿತ ಕಾಡಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿಗೆ ಏನು ಕಾರಣ ಅಂದರೆ ಹೈಕಮಾಂಡ್ನವರು ಈ ರೀತಿ ಕಾಡಾತಾರ ಇಲ್ಲಿ ಫ್ಲಡ್ ಬಂದೈತಿ ಮೂವತ್ತೆಂಟು ಸಾವಿರ ಹನ್ನೆರಡು ನೂರು ಕೋಟಿ ಕೊಟ್ಟಾರ ಅವ್ರು ಬರೀ ಟೂರ್ ಮಾಡೋದಾಗೈತಿ ಜನರಿಗೆ ಹಿ ಇಸ್ ನಾಟ್ ಇನ್ ಎ ಪರ್ಸನ್ ಟು ಡಿಲಿವರ್ ದಿ ಗೂಡ್ಸ್ ಆಪ್ರೇಷನ್ ಕಮಲ ಹಾಗೂ ರೆಸಾರ್ಟ್ ರಾಜಕೀಯ ಮಾಡಿ ಯಡಿಯೂರಪ್ಪನವರು ಏನು ಸಿಎಂ ಗಾದಿಗೆ ಹೇರಿದ್ರು ಇದೇ ಅವರಿಗೆ ಮುಳುವಾಯ್ತಾ ಅಂತ ಈಗ ಅವರು ಆಪ್ರೇಷನ್ ಕಮಲ ಮಾಡೋ ಮುಂದೆ ಇದರಲ್ಲಿ ಎರಡು ಫ್ಯಾಕ್ಟರ್ ಅದಾವೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಅವರಿಗೆ ಆಂತರಿಕವಾಗಿ ಒಂದು ಇಚ್ಛೆ ಇದ್ದಿದ್ದು ಸುಳ್ಳಲ್ಲ ಯಾಕಂದರೆ ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಬಂತು ಯಾರಿಗೂ ಸ್ಪಷ್ಟ ಬಹುಮತ ಸಿಗಲಿಲ್ಲ ನೂರ ನೂರ ನಾಲ್ಕು ಬಿ ಜೆ ಪಿಗೆ ಬಂತು ಎಪ್ಪತ್ತೆಂಟು ಕಾಂಗ್ರೆಸ್ ಬಂತು ಮೂವತ್ತೆಂಟು ಇವ್ರು ಬಂದರು ಯಾರು ಜೆ ಡಿ ಎಸ್ ಬಂದರು ಅವಾಗ ಇನ್ನೊಂದು ಹನ್ನೆ ಎಂಟು ಸೀಟ್ ಬಂದರೆ ಆವಾಗ ಇವರು ಮುಖ್ಯಮಂತ್ರಿ ಹಾಕಿದ್ರು ನೂರ ನಾಲ್ಕರಿಂದ ನೂರ ಹದಿಮೂರಂದು ಇನ್ನೊಂದು ಎಂಟೊಂಬತ್ತು ಸೀಟ್ ಬೈದ್ರಾಗ ಆಗಲಿಲ್ಲ ಅವಾಗ ಅವ್ರು ಏನು ಮಾಡಿದ್ರು ಬಿ ಜೆ ಪಿಯನ್ನು ಅಧಿಕಾರದಿಂದ ಹೊರಗಿಡುವಂಥ ಒಂದೇ ಒಂದು ಗುರಿಯಿಂದ ಕಾಂಗ್ರೆಸ್ ಜೆ ಡಿ ಎಸ್ ಕೂಡಿದ್ರು ಅವ್ರು ಅಧಿಕಾರಕ್ಕೆ ಬಂದರು ಆವಾಗಿಂದ ಸ್ಟಾರ್ಟ್ ಆಗಿಬಿಡ್ತು ಮತ್ತು ಅವರೆಲ್ಲ ಸರಿಯಾಗಿ ನಡೆಸಿದ್ರೆ ಬೇರೆ ಆಗ್ತಿತ್ತು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬೆಂಕಿತ್ತು ಇಲ್ಲಿ ಬೆಳಗಾವಿ ಜಿಲ್ಲಾ ರಾಜಕೀಯದ ಒಳಗೆ ಒಂದು ಪಿ ಎಲ್ ಡಿ ಅಧ್ಯಕ್ಷ ಬೆಂಕಿ ಎತ್ಕೊಂತ ಹೋದ್ರು ರಮೇಶ್ ಜಾರಕಿಹೊಳಿ ಜಗಳ ಸತೀಶ್ ಜಾರಕಿಹೊಳಿ ಜಗಳ ಡಿ ಕೆ ಶಿವಕುಮಾರ್ ಜಗಳ ಲಕ್ಷ್ಮಿ ಅಂಬಾಕರ್ ಜಗಳ ಇಲ್ಲಿಂದ ಹೊತ್ಕೊಂಡು ಹೋದ್ ಬರೀ ಯಡಿಯೂರಪ್ಪನ ಮೇಲೆ ಅವರು ಅವ್ರ ಮೇಲೆ ದೋಷ ಕೊಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿದ್ದು ಜಗತ್ತಿಗೆ ಗೊತ್ತಿದ್ದು ಬೆಳಗಾವಿಯಿಂದ ಹತ್ತು ಇಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಬಂಡಾಯ ಸ್ಟಾರ್ಟ್ ಮಾಡಿದ್ರು ಅದೊಂದು ಪ್ರತಿಷ್ಠೆ ಪ್ರಶ್ನೆ ಮಾಡಿಕೊಂಡ್ರು ಈ ಜಗಳ ಅವಾಗನ ಚೂಟ್ ಹಾಕಿದ್ರೆ ಸರ್ಕಾರ ಭದ್ರ ಹಾಕಿತ್ತು ಗೊತ್ತಿಲ್ಲ ಅದು ಆಗಲಿಲ್ಲ ಕೆ ಪಿ ಎಸ್ ಸಿ ಅಧ್ಯಕ್ಷ ಗುಂಡ್ರಾವ್ ಮಾಡಲಿಲ್ಲ ಖರ್ಗೆ ಅವರು ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಇಲ್ಲಿಂದ ಹೋಗಿ ಜಗಳ ಕರ್ನಾಟಕಕ್ಕೆ ಹೋತು ಸರ್ಕಾರಕ್ಕೆ ಹೋತು ಆವಾಗ ರಮೇಶ್ ಜಾರಕಿಹೊಳಿ ಇದನ್ನು ಪ್ರೆಸ್ಟೀಜ್ ತೊಗೊಂಡ್ರು ಪ್ರೆಸ್ಟೀಜ್ ತೊಗೊಂಡು ಕ್ಯಾಬಿನೆಟ್ ಮೀಟಿಂಗ್ ಹೋಗಲಿಲ್ಲ ಸರ್ಕಾರಕ್ಕೆ ಹೋಗಲಿಲ್ಲ ಕೊನೆಗೆ ಇವ್ರನ್ನ ತಗದು ಸತೀಶ್ ಅವರು ಮಾಡಿಬಿಟ್ರು ಸತೀಶ್ ಅವರು ಪಟ್ನ ಹೋಗಿ ಖುರ್ಷಿಡ್ಕೊಂಡ್ ಕುಂತ್ರು ರಮೇಶ್ ಅವ್ರು ಹೊರಗೊಳಿದ್ರು ಅಂದರೆ ಮೂಲ ಬರೀ ಬಿ ಜೆ ಪಿ ಯಡಿಯೂರಪ್ಪನ ಮೇಲೆ ದೋಷ್ ಕೊಡೋಕೆ ಇಲ್ಲ ಅವರು ಇದನ್ನು ಒಂದು ರಾಜಕೀಯ ಪಕ್ಷದಾಗ ಏನಕತ್ತೆ ಒಂದು ರಾಜಕೀಯ ಪಕ್ಷದೊಳಗೆ ಆಂತರಿಕ ಗಲಾಟೆಗಳು ಆಂತರಿಕ ಭಿನ್ನಾಭಿಪ್ರಾಯಗಳು ಅವು ಸ್ಪೋರ್ಟ್ ಆದಾಗ ಇನ್ನೊಂದು ಪಕ್ಷ ಅದನ್ನು ಉಪಯೋಗ ಮಾಡಲಿಕ್ಕೆ ನೋಡೋದು ಅತ್ಯಂತ ಸಹಜವಾದ ಕ್ರಿಯೆ ಅದು ಬೆಳಗ್ಗೆ ಬೆಳವಣಿಗೆ ಹಾಕೋತು ಹೊತ್ತು ಇವ್ರು ಇವ್ರ ಬಂಡಾಯವನ್ನು ಬಿ ಜೆ ಪಿ ಅವರು ಯಡಿಯೂರಪ್ಪನವ್ರು ಕರೆದು ಮಾತಾಡಕತ್ತರು ಅಮಿತ್ ಶಾ ಲೆವೆಲ್ನಾಗೆ ಹೋಯ್ತು ರಾಷ್ಟ್ರೀಯ ಅಧ್ಯಕ್ಷತನ ಹೋತು ಹೋಯ್ತು ಅವಾಗ ನ್ಯಾಚುರಲಿ ಅವರಿಗೆ ಬಿ ಜೆ ಪಿ ಅವರಿಗೆ ಇವ್ರ ಜಗಳದ ಲಾಭವನ್ನು ನಾವು ಪಡ್ಕೋಬೇಕು ಅವಾಗ ಸಿದ್ದರಾಮಯ್ಯವರು ಸರ್ಕಾರ ಕೆಡಲಿಕ್ಕೆ ಅವ್ರು ಪ್ರಯತ್ನ ಮಾಡಿದರು ಸಮೀ ಸರ್ಕಾರದಾಗ ಯಾವಾಗ ಧರ್ಮಸ್ಥಳದ ಹೋದರು ಅವಾಗ ಅಂದರು ಈ ಸರ್ಕಾರ ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಅಷ್ಟೇ ಉಳಿದಿತ್ತು ತಂದವರು ಯಾರು ಫಸ್ಟು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಅಂದರು ಅದ್ರ ಲಾಭ ಹೋದರು ಆಪರೇಷನ್ ಕಮಲ ಇದು ಒಂದ ಕೈಯಲ್ಲಿ ಚಪ್ಪಾಳೆ ಹೊಡೆದ್ದಲ್ಲ ಎರಡು ಕಡೆ ಕೂಡಿದಾಗ ಚಪ್ಪಾಳೆ ಆತದೆ ಅವ್ರು ಎದ್ದು ಅಸಮಾಧಾನ ಆದರೂ ಇವ್ರು ಕರೆದ್ರು ಅವ್ರು ಸಾಕಾಗಿತ್ತು ಇವ್ರಿಗೆ ಬೇಕಾಗಿತ್ತು ಇಷ್ಟೇ ಸರಿಗ ಯಡಿಯೂರಪ್ಪ ಯಡಿಯೂರಪ್ಪನವ್ರಿಗೆ ಒಂದೆಡೆ ಅನರ್ಹರ ಚಿಂತೆ ಆದರೆ ಮತ್ತೊಂದೆಡೆ ಕೇಂದ್ರದ ಅಸಹಕಾರ ಇನ್ನೊಂದೆಡೆ ತಮ್ಮ ಸ್ವಪಕ್ಷೀಯರ ನಾಯಕರಿಂದಾನೇ ಹಕ್ಕ ಜಗಾಟ ಇದೆಲ್ಲದರ ಮಧ್ಯೆ ಯಡಿಯೂರಪ್ಪನವ್ರ ಪರಿಸ್ಥಿತಿ ಏನಾಗಿದೆ ಅಂತ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ಕಣಕರದ ಕರೆ ಅಂದರೆ ಕಣಕರದ ಮೊನ್ನೆ ಅನೇಕ ಸಲ ಈ ಅನೇಕ ಹೋರಾಟಗಾರರು ಅವ್ರದ್ದು ನಾವು ಹೋರಾಟ ಮಾಡ್ತೀವಿ ಮುತಿಗೆ ಹಾಕ್ತೀವಿ ನಾನು ಪ್ರಾಮಾಣಿಕವಾಗಿ ಹೇಳಿದ್ದೀನಿ ಓ ಶುಕ್ರವಾರ ಗುರುವಾರ ಹೇಳಿದ್ದೀನಿ ಯಡಿಯೂರಪ್ಪನವ್ರ ಬಗ್ಗೆ ಕನಿಕರ ಪಡ್ರಿ ಯಡಿಯೂರಪ್ಪನವ್ರ ಕಡೆ ಏನೂ ಇಲ್ಲ ಏನೂ ಅವ್ರ ಕಡೆ ಇಲ್ಲ ನೀವು ಕರೆಯೋಣ ಇವತ್ತು ಪ್ರತಿಭಟನೆ ಮಾಡೋದಿದ್ರೆ ಕೇಂದ್ರಕ್ಕೆ ನಾವೇನು ಇಪ್ಪತ್ತೈದು ಎಂ ಪಿ ಆರಿಸ್ಕೊಟ್ಟಿವಲ್ಲ ಬಿ ಜೆ ಪಿ ಎಂ ಪಿನ ಅವ್ರ ಹುಡ್ದು ಪ್ರತಿಭಟನೆ ಮಾಡೋಂತ ಹೇಳಿದೀನಿ ನಾನು ಸ್ವತಃ ಹೇಳಿದ್ದೀನಿ ಯಾಕೆ ಬಿ ಜೆ ಪಿ ಎಂ ಪಿ ಮೇಲೆ ಜವಾಬ್ದಾರಿ ಇಲ್ಲ ಬರೀ ಯಡಿಯೂರಪ್ಪನೋದ ಯಡಿಯೂರಪ್ಪನವ್ರ ಮೇಲೆ ಅಷ್ಟೇ ಜವಾಬ್ದಾರಿ ಐತಿ ಎಂ ಪಿಗಳು ಹೋಗ್ಬೇಕಲ್ಲೇ ಒಬ್ಬರು ಮೋದಿ ಮುಂದೆ ಅಮಿತ್ ಶಾ ಮುಂದೆ ಕುಂತು ಮಾತಾಡೋ ತಾಕತ್ತಿಲ್ಲ ಅವ್ರಿ ನಮ್ಮ ಎಂ ಪಿಗಳಿಗೆ ಕೇಂದ್ರ ಸಚಿವರು ಇಲ್ಲೇ ಬ ನಿಮ್ಮ ಟಿ ವಿ ಮುಂದೆ ಮಾತಾಡ್ತಾರೆ ಮಾಧ್ಯಮ ಮುಂದೆ ಮಾತಾಡ್ತಾರೆ ಹೋಗಿ ಕೇಳಿರಿ ಅಲ್ಲಿ ಬಸ್ ಕಡೆ ಕರೆ ಗಣಿಸಂದ್ರೆ ಕಲ್ಲೋ ಯತ್ನಾಳ್ ಬಸನಗೌಡ ನಿಮಗೆ ಅಲ್ಟಿಮೇಟ್ಲಿ ನಿಮ್ಮನ್ನು ಓಟ್ ಆರ್ಸ್ಕೊಟ್ಟವ್ರು ಯಾರು ಮ ಜನ ಅವು ಮತ್ತು ನಾಳೆ ನಿಮ್ಮನ್ನು ತಿರಸ್ಕಾರ ಮಾಡಿ ತಿಪ್ಪೆ ಅಂತ ಹೇಳಿ ನಾನು ಎಂ ಪಿಗಳ ಮೇನ್ ಜವಾಬ್ದಾರಿ ಇದಕ್ಕೆ ಎಂ ಪಿಗಳು ಹೋರೆ ಹೋಗ್ರಿ ಆಲ್ ಪಾರ್ಟಿ ತೊಗೊಂಡು ಹೋಗ್ರಿಪ್ಪ ಎಪ್ಪತ್ತೆಂಟು ಮಂದಿ ಎಂ ಪಿ ಅದ ರೀ ಯಾರು ಇಪ್ಪತ್ತೈದು ಮಂದಿ ಬಿ ಜೆ ಪಿ ಅದ ರೀ ಅಮಿತ್ ಶಾ ಮುಂದೆ ಘಡ್ಸಿದ್ ಮಾತಾಡ್ರಿ ಇವ್ರೇನಿಲ್ಲ ಮೋದಿಯವ್ರ ಹೆಸರಲ್ಲಿ ಆರಿಸಿ ಬಂದಾರ ಮೋದಿಯವ್ರನ್ನ ನೋಡಿ ನಾವು ಓಟ್ ಕೊಟ್ಟಿವಿ ಇವ್ರು ಆರಾಮ್ ಚೇಂಜ್ ಮಾಡ್ಕೊಂತ ಹೇಳ್ಯಾರ ನಮ್ಮ ಜಿಲ್ಲೆ ಎಂ ಪಿ ಹಿಡ್ಕೊಂಡು ಹೇಳ್ತಾನೆ ಇವರಿಗೆ ಎಮ್ ಎಮ್ ಎಮಿಷನ್ ಮುಂದಾಗಲಿ ಆ ಪ್ರಧಾನಮಂತ್ರಿ ಮುಂದಾಗಲಿ ನಮ್ಗೆ ರಾಜ್ಯಕ್ಕೆ ಅನ್ಯಾಯ ಆಗೈತೆ ಅಂತ ಹೇಳುವಂಥ ತಾಕತ್ತು ಇವ್ರಿಗಿಲ್ಲ ಸರ್ ಬಲವಂತದ ಮದುವೆ ಅಂದರೆ ಇದೇನಾ ಹೌದು ಇದು ಹೀಗಾಗಿದೆ ಇದು ಯಾಕಂದ್ರೆ ಅದು ಎರಡು ಆ ಹುಡುಗಿ ವಾಲ್ಯ ಅಂತಿತ್ತು ಇವು ಮಣಕೋತನಂತಿದ್ದ ಹಾಗಾಗಿದೆ ಯಡಿಯೂರಪ್ಪನವ್ರಿಗೆ ಸರ್ಕಾರ ಮುಂದೆ ಅದೇನು ಗಂಡು ಮಕ್ಕಳು ಅಂತ ಹತ್ತು ದೇವರ ಹರಿಕೆ ಹೊತ್ತು ಗಿಡ ಸುತ್ತಿ ಹಡದ ಮೇಲೆ ಅದನ್ನು ಸಾಕು ಜವಾಬ್ದಾರಿ ಬೇಕಲ್ಲ ಅದು ಮನೆಯವರು ಅದನ್ನು ಹುಡುಗನ ಕಾಡತ್ತಾರ ಅವ್ರಿಗೆ ಸಕಾಗವಲ್ದು ಈ ಪರಿಸ್ಥಿತಿ ನಿರ್ಮಾಣ ಇದೆ ಇವಿಷ್ಟು ಅಶೋಕ್ ಚಂದರ್ಗಿಯವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಬಾಕಿಷ್ಟು ಸುನಗಾರ್ ಬಿಗ್ ನ್ಯೂಸ್ ಕನ್ನಡ ಬೆಳಗಾವಿ